ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೀಶ್ವರ ಗಾರುಡಿಗೇಂದ್ರ. ಮೈಸೂರು, ಜೂನ್ 12. ಮೈಸೂರಿನ ಕೆಆರ್ ಮೌಲದ ಬಿಬಿಲಾಯ ರಸ್ತೆಯ ಬಳಿ ಇರುವ ಶ್ರೀ ಜಯಲಕ್ಷ್ಮಿ ವಿಲಾಸ ಆರ್ಯ ಬಾಲಿಕಾ ಪಾಠಶಾಲೆಯ ಆವರಣದಲ್ಲಿಂದು ರೋಟರಿ ಮೈಸೂರು ಬೃಂದಾವನ ಇವರ ಸಹಯೋಗದೊಂದಿಗೆ ಶಾಲೆಯ ನವೀಕೃತ ಕಟ್ಟಡದ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ನಡೆಯಿತು. ಈ ನೂತನ ಕಟ್ಟಡದ ಉದ್ಘಾಟಕರಾಗಿ ರೋಟರಿ ಸಂಸ್ಥೆಯ ಜಿಲ್ಲಾ ಗವರ್ನರ್ ರೋಟೇರಿಯನ್ HR ಕೇಶವ್, ರೋಟರಿ ಮೈಸೂರು ಬೃಂದಾವನ ಕ್ಲಬ್ ಅಧ್ಯಕ್ಷರಾದ LC ಧರ್ಮನಂದನ್, ಕಾರ್ಯದರ್ಶಿ S ನಾಗೇಶ್, ರೋಟೇರಿಯನ್ಗಳಾದ ರಾಮಮೂರ್ತಿ, ಶ್ರೀನಿಧಿ, ಚಂದ್ರಕಾಂತ್, ವಿರೂಪಾಕ್ಷ, ಜೈಶೆಟ್ರು, ಶ್ರೀಧರ್, ಮಹೇಶ್, ಮಹಾಂತೇಶ್, ಶಾಲೆಯ ಮುಖ್ಯ ಶಿಕ್ಷಕರಾದ ಧನರಾಜ್ ರವರು ಸೇರಿದಂತೆ ರೋಟರಿ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿ, ಪದಾಧಿಕಾರಿಗಳು, ಎಲ್ಲ ರೋಟೇರಿಯನ್ ಸೇರಿದಂತೆ ಶಾಲೆಯ ಆಡಳಿತ ಮಂಡಳಿಯ ಶಿಕ್ಷಕ ವೃಂದದವರು ಮತ್ತು ಮಕ್ಕಳು ಹಾಜರಿದ್ದರು. ಇವತ್ತಿನ ದಿವಸ ಇಲ್ಲಿ ನಾವು ಸೇರಿರೋದು ನವೀಕೃತಗೊಂಡಂತಹ ಜಯಲಕ್ಷ್ಮಿ ವಿಲಾಸ ಆರ್ಯ ಬಾಲಿಕಾ ಪಾಠಶಾಲೆಯ ಕಟ್ಟಡದ ಒಂದು ಉದ್ಘಾಟನೆಗೋಸ್ಕರ ನಾವಿಲ್ಲಿ ಸೇರಿದ್ದೇವೆ. ಈ ಶಾಲೆಗೆ ಬಹಳ ಭವ್ಯವಾದ ಒಂದು ಇತಿಹಾಸ ಇದೆ. 1904 ಇತಿಹಾಸ ಪುಟದಲ್ಲಿ ದಾಖಲೆ ಆದಂತಹ ಲೆಕ್ಕ ತಗೊಂಡ್ರೆ 1904 ನಾನು ಕೇಳಿಪಟ್ಟಿದ್ದೇನೆಂದರೆ ಅದಕ್ಕೆ ಹಿಂದಿಂದನೂ ಇದಿತ್ತು ಶಾಲೆ ಅಂತ. ಅಂದರೆ 120 ಹೆಚ್ಚಾದಂತಹ ಇತಿಹಾಸ ಇರತಕ್ಕಂತಹ ಶಾಲೆ. ಗತಕಾಲದಲ್ಲಿ ಇದರ ವೈಭವವನ್ನು ಮೆರೆದಿದೆ. ಕಾಲಕ್ರಮೇಣ ಕಾಲದ ಒಂದು ಹೊಡೆತದಲ್ಲಿ ಈ ಕಟ್ಟಡ ಬಹಳ ಶಿಥಿಲಗೊಂಡಿತ್ತು. ಮಕ್ಕಳ ಸಂಖ್ಯೆಯೂ ಬಹಳ ಕಡಿಮೆ ಆಗಿದೆ ಅಂತ ಧನರಾಜ್ ಅವರು ನಾವತ್ತು ಬಂದಾಗ ಪ್ರಾಂಶುಪಾಲರು ಹೇಳಿದರು. ಆ ಸಂದರ್ಭದಲ್ಲಿ ನಮ್ಮ ರೋಟರಿ ಮೈಸೂರು ಬೃಂದಾವನದಿಂದ ನಮ್ಮ ಒಂದು ಧ್ಯೇಯ ಏನಿತ್ತಂದರೆ ಯಾವುದಾದ್ರೂ ಈ ಥರ ಶಾಲೆಗಳಿಗೆ ಒಂದು ಒಳ್ಳೆಯ ಕೆಲಸ ಆಗಬೇಕು ಮತ್ತು ಒಂದು ಸಮಾಜಮುಖಿ ಕೆಲಸ ಆಗಬೇಕು ಅಂತ. ಆ ಸಂದರ್ಭದಲ್ಲಿ ನಮ್ಮ ಒಬ್ಬರು ಸದಸ್ಯರಾದಂತಹ ನಮ್ಮ ಪಾಸ್ಟ್ ಪ್ರೆಸಿಡೆಂಟ್ ಶ್ರೀನಿಧಿ ಮೂರ್ತಿಯವರು ಪ್ರೆಸ್ಟೀಜ್ ಸಮೂಹ ಸಂಸ್ಥೆಗಳ ಮಾಲೀಕತ್ವದಲ್ಲಿ ಪಾಲುದಾರಿಕೆ ಹೊಂದಿರತಕ್ಕಂತಹ ರಿಜ್ವಾನ್ ರಜಾಕ್ ಅವರನ್ನು ಭೇಟಿ ಮಾಡಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಆ ಸಂದರ್ಭದಲ್ಲಿ ಅವರು ಇದಕ್ಕೆ ಹಣ ಸಹಾಯ ಒದಗಿಸ್ತೀನಿ ಅಂತ ಹೇಳಿದರು. ಆ ಸಮಯದಲ್ಲಿ ನಾವೆಲ್ಲರೂ ಬಂದು ಇದು ಜಾಗ ನೋಡಿದಾಗ ಅದು ಎಷ್ಟು ಶಿಥಿಲವಾಗಿತ್ತು ಅಂದರೆ ನಿಜವಾಗಲೂ ಇದನ್ನು ಮತ್ತೆ ಸರಿ ಮಾಡ್ಲಿಕ್ಕೆ ಆಗತ್ತೋ ಇಲ್ವೋ ಅಂತಕ್ಕಂಥ ಇದಿತ್ತು. 4.5 ಬಹಳ ಉತ್ತಮವಾಗಿ ಕಟ್ಟಡ ಮೂಡಿ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಮುಂದಿನ ದಿನಗಳಲ್ಲೂ ಸಹ ಇದು ತುಂಬ ಚೆನ್ನಾಗಾಗಲಿ ಅಂತ ನಾನು ಇಲ್ಲಿ ಪ್ರಾಂಶುಪಾಲರಿಂದ ತಿಳ್ಕೊಂಡಿದ್ದೇನೆಂದರೆ ಜಯಲಕ್ಷ್ಮಿ ಅಮ್ಮಣ್ಣಿಯವರು ಪ್ರಾತಸ್ಮರಣೀಯರಾದ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಅಕ್ಕ ಅಂತ, ಅವರು ಅವರ ಪತಿ ಕಾಂತರಾಜ್ ಅರಸ್ ಅವರು ಸೇರಿ ಈ ಶಾಲೆನ ಬಹಳ ಅಭಿವೃದ್ಧಿಗೊಳಿಸಿದ್ದಾರೆ ಅಂತ. ಎಲ್ಲ ಕೆಲಸವನ್ನು ರಾಜರು ನಮಗೋಸ್ಕರ ಮಾಡಿರ್ತಕ್ಕಂಥ ಕೆಲಸಗಳು ಬಹಳ ಇದೆ. ಪ್ರಜೆಗಳು ಮಾಡ್ತಕ್ಕಂಥದ್ದು ವಾಪಸ್ಸು ಕೇವಲ ಒಂದು ಅಳಿಲು ಸೇವೆ ಅಂತ ಭಾವಿಸ್ತೀನಿ. ಆ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಮಾಡ್ತಿದೆ. ಇದು ತುಂಬ ದೊಡ್ಡ ಹೆಗ್ಗಳಿಕೆ ಅಥವಾ ತುಂಬ ದೊಡ್ಡದು ಮಾಡಿದ್ದೀವಿ ಅಂತಲ್ಲ, ಆದರೆ ಆ ಮಾಡುವಂತಹ ಒಂದು ದೃಷ್ಟಿಯಲ್ಲಿ ಒಂದು ದಿಟ್ಟವಾದ ಹೆಜ್ಜೆ ಅಂತ ಭಾವಿಸ್ತೀನಿ. ಮಕ್ಕಳಿಗೂ ಒಳ್ಳೆಯದಾಗಲಿ, ಶಾಲೆಯ ಎಲ್ಲ ಕಷ್ಟಪಟ್ಟು ದುಡಿತಿರ್ತಕ್ಕಂತಹ ಅಧ್ಯಾಪಕ ಅಧ್ಯಾಪಕೇತರ ವರ್ಗದವರಿಗೆ ಒಳ್ಳೆಯದಾಗಲಿ. ನಮ್ಮ ಸಂಸ್ಥೆಯಾದಂತಹ ರೋಟರಿ ಮೈಸೂರು ಬೃಂದಾವನ ಇನ್ನೂ ಹೆಚ್ಚು ಹೆಚ್ಚು ಈ ರೀತಿ ಕಾರ್ಯಕ್ರಮಗಳನ್ನು ಕಟ್ಟಡಗಳ ಅಂದರೆ ಶಾಲಾ ಕಟ್ಟಡಗಳ ಪುನರುಜ್ಜೀವನ ಮಾಡ್ತಕ್ಕಂಥ ಒಂದು ಅವಕಾಶ ನಮಗೆ ಮುಂದೆ ಸಿಗಲಿ ಅಂತ ಭಾವಿಸ್ತಾ ಎಲ್ರಿಗೂ ಇವತ್ತಿನ ದಿವಸ ತುಂಬ ಚೆಂದ ಆಗಲಿ ಈ ಶಾಲೆ ಅಂತ, ಮತ್ತೆ ಅದರ ಹಳೆಯ ವೈಭವವನ್ನು ಗಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಹೆಜ್ಜೆ ಇಡಲಿ ಅಂತ ಹೇಳ್ತಾ ಇದಕ್ಕೆ ಭಾಗವಹಿಸಿದಂತಹ ಪ್ರತಿಯೊಬ್ಬರು, ಶಾಲೆಯವರು ಮತ್ತು ರೋಟರಿ ಸಂಸ್ಥೆಯವರು ಎಲ್ಲರಿಗೂ, ಮತ್ತು ರಿಜ್ವಾನ್ ರಜಾಕ್ ಅವರು, ಇವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ಶಾಲೆ ಪ್ರಾರಂಭವಾಗಿ 120 ಆಗಿದೆ. ಅಲ್ಲಿಂದ ಇಲ್ಲಿವರೆಗೂ ಮಕ್ಕಳ ಹತ್ರ ಯಾವುದೇ ಒಂದು ಶುಲ್ಕವನ್ನು ಪಡೆದೆ ಮಕ್ಕಳಿಗೆ ಸಮವಸ್ತ್ರ, ಶೂ, ಬ್ಯಾಗ್ ಎಲ್ಲವನ್ನು ಉಚಿತವಾಗಿ ಈಗಲೂ ಸಹ ನೀಡ್ತಾ ಇದ್ದಾರೆ. ನಮ್ಮ ಶಾಲೆಯ ಶಿಥಿಲವಾಗಿದ್ದ ಕಟ್ಟಡವನ್ನು ರೋಟರಿ ಮೈಸೂರು ಬೃಂದಾವನ ಇವರು ರಿಪೇರಿ ಮಾಡಿ ಎಲ್ಲ ಸುಂದರವಾಗಿ ಮಾಡಿಕೊಟ್ಟಿದ್ದಾರೆ. ಇವರೆಲ್ಲರಿಗೂ ನಮ್ಮ ಶಾಲೆಯ ಆಡಳಿತ ಮಂಡಳಿ, ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕರಿಂದ ಮಕ್ಕಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ.
ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ, ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ, 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 ನಿಮ್ಮ ಮನದಾಳದ ಗರಿ.